Hi, a very good morning, children. A warm welcome to the new session. Happy Wednesday. Shubha Budhavara, ellarigu. How are you all? Hegiddira ellaru? I hope all are doing good. Okay, fine. According to the timetable, Wednesday means which subject you have? Kannada. Yaava vishaya ide timetable prakara namage? Vishaya Kannada. उप विषय मीन टापिक मकलाक्षर कलिक पाठ एर अदान स्टार्ट वी हव स्टार्टेड उत्तर कलिक पाठ एर अद्वेल अक्षर अक्षर कल्वी कल तरगतिया घक्स्ट छ नेक्स्ट ध नेक्स्ट ध नेक्स्ट स प सॉरी प स ल ई अक्षर उत्तराक्षर ना कड़े तरगतली कल्तिद्वि यावयावु क घ छ ध ध ह स ल अक्षर उत्तराक्षर हे बरियो ना कड़े तरगतली कल्तिद्वि उत्तराक्षर मक्ला यहा रीतिया उत्तराक्षर इतना तलेगट रही उत्तराक्षर what we have to write what we forget to write date and class right yes date today from today's new month has been started right which month has been started children September month so September means which month of the year okay. September means which month of the year ninth month of the year okay one today date is number 1 first 9 means September 1st 2021. 9 means September. 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 Okay, and the day is Budhavara means Wednesday. 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 Okay. Clear? Okay. In the previous class, what I have given the homework to complete the class second homework. What I have given the homework related to the topic. What अक्षर कलिका पाठ क घ छ ढ घ फ स ल ಯಾವ ಮಾತನ್ನ ಕೊಟ್ಟಿದ್ದೆ ಬುಕ್ ನಲ್ಲಿ ಈ ಚಿತ್ರ ನೋಡಿ ಪದವನ್ನ ಹೇಳಿ ನಾವು ಬರೆದಿದ್ವಿ ಕೂಡ ಏನೇನ್ ಪದವನ್ನ ಬರೆದಿದ್ವಿ ಹೇಳಿ ನೋಡೋಣ ಬೆಕ್ಕು ಎಮ್ಮೆ ಬೆಟ್ಟ ನೆಕ್ಸ್ಟ್ ಮುಚ್ಚು ಬಸ್ಸು ಹದ್ದು ಬಿಲ್ಲು ಬೆಳ್ಳುಳ್ಳಿ ಹಣ್ಣು ಈ ಒಂಬತ್ತು ಪದಗಳನ್ನ ಬರೆದಿದ್ವಿ ನೆನಪಿದೆಯಾ ಹಾಗೆ ನಾನು ನಿಮಗೆ ಈ ಅಕ್ಷರಗಳನ್ನು ಕಾಪಿ ಮಾಡೋದಕ್ಕೆ ಬುಕ್ ನಲ್ಲೇ ಕಾಪಿ ಮಾಡೋದಕ್ಕೆ ಹೇಳಿದ್ದೆ ನೆನಪಿದೆಯಾ ಮಕ್ಕಳ ಬುಕ್ ನಲ್ಲೂ ಕೂಡ ಕಾಪಿ ಮಾಡಬೇಕು ಹಾಗೆ ಕ್ಲಾಸ್ ವರ್ಕ್ ನಲ್ಲೂ ಕೂಡ ಇಷ್ಟು ಒತ್ತಕ್ಷರಗಳನ್ನು ಬರೆಯೋದಕ್ಕೆ ಹೇಳಿದ್ದೆ ನೆನಪಿದೆಯಾ ಪೀಪಲ್ ಆರ್ ರಿಮೆಂಬರ್ ಹೌ ರಿಮೆಂಬರ್ ಕ್ಲಾಸ್ ನ ಬರೆಯಲಿಲ್ಲ ಅಲ್ವ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಓಕೆ ನೆನಪಿದೆಯಾ ಮಕ್ಕಳ ಎಸ್ ಟುಡೇ ವಿ ಗೋಯಿಂಗ್ ಟು ಕಂಟಿನ್ಯೂ ದ ಕಂಟಿನ್ಯೂ ವಿತ್ ದಿಸ್ ಒತ್ತಕ್ಷರ ಕಲಿಕಾ ಪಾಠದಲ್ಲಿ ओके नेक्स्ट पेज बनी पेज नंबर 11 ओपन योर टेक्स्ट बुक पेज नंबर 11 ईमेल अक्षर ईमेल ಪದಗಳನ್ನು ಓದಿ ಬರೆಯಲು ತಿಳಿಸಿರಿ ಏನು ಮಾಡಬೇಕು ನೀವು ಈ ಪದಗಳನ್ನು ಓದ್ತಾ ಓದ್ತಾ ಅದರ ಕೆಳಗಡೆ ಹಾಗೆ ಆ ಪದವನ್ನ ಕಾಪಿ ಮಾಡಬೇಕು ಓಕೆ ನೋಡೋಣ ಹೇಳಿ ಎಲ್ಲರೂ ಮೊದಲನೇ ಪದ ಅಕ್ಕ 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 ಮೀನ್ಸ್ ಏನು ಸಿಸ್ಟರ್ ಅಕ್ಕ ನಮ್ಮ ಅಕ್ಕ ಇವಳು ನನ್ನ ಅಕ್ಕ ಎಲ್ಡರ್ ಒನ್ ओके ನನ್ನ ದೊಡ್ಡ ಅಕ್ಕ ಓಕೆ ಅಕ್ಕ ಹೇಳಿ ಎಲ್ಲರ ಮಕ್ಕಳ ಅಕ್ಕ ನೆಕ್ಸ್ಟ್ ಪಕ್ಕ ಇನ್ನೊಂದು ಅಕ್ಕ ಅನ್ನೋದು ಸಿಸ್ಟರ್ ಅಂತ ಕೂಡ ಆಗುತ್ತೆ ಹೀಗೆ ಜೋಡಿ ಪದ ಹೇಳಬೇಕಾದ್ರೆ ಅಕ್ಕ ಪಕ್ಕ ಅಕ್ಕ ಪಕ್ಕ ನಮ್ಮ ಅಕ್ಕ ಪಕ್ಕ ಲೆಫ್ಟ್ ರೈಟ್ ಸೈಡ್ ಅಕ್ಕ ಪಕ್ಕ ಅಂತ ಕೂಡ ಜೋಡಿ ಪದವನ್ನ ಕೂಡ ಯೂಸ್ ಮಾಡ್ತೀವಿ ಇಲ್ಲಿ ಒಂದೇ ಪದ ಅಕ್ಕ ಅನ್ನೋದು ಎರಡು ಅರ್ಥಗಳನ್ನು ಸೂಚಿಸುತ್ತೆ ಜೋಡಿ ಪದಕ್ಕೆ ಬಂದಾಗ ಲೆಫ್ಟ್ ರೈಟ್ ನಮ್ಮನೆ ಅಕ್ಕ ಪಕ್ಕ ಯಾರ್ಯಾರು ಇದ್ದಾರೆ ಅಲ್ವಾ ಹಾಗೆ ಇನ್ನೊಂದು ಅಕ್ಕ ಅನ್ನೋದು ಸಿಸ್ಟರ್ ಅನ್ನೋ ಒಂದು ಪದವನ್ನ ಅರ್ಥವನ್ನ ಕೊಡುತ್ತೆ ಓಕೆ ನೆಕ್ಸ್ಟ್ ಹಕ್ಕಿ ಅಕ್ಕಿ ಅಲ್ಲ ಮಕ್ಕಳ ಹೇಳಬೇಕಾದ್ರೆ ಕರೆಕ್ಟ್ ಆಗಿ ಹೇಳಬೇಕು ಹಕ್ಕಿ ಹಕ್ಕಿ ಅಂದ್ರೆ ಪಕ್ಷಿ ಬರ್ಡ್ಸ್ ಅಕ್ಕಿ ಅಂದ್ರೆ ರೈಸ್ ಓಕೆ ಪಲ್ಸ್ ಸೆರೆಲ್ಸ್ ಅಕ್ಕಿ ಬೇರೆ ಹಕ್ಕಿ ಬೇರೆ ನೀವು ಉಚ್ಚಾರಣೆ ಮಾಡಿದ್ರೆ ಕರೆಕ್ಟ್ ಆಗಿ ಹೇಳಬೇಕು ಹಕ್ಕಿ
गुड्डा गाडू
हिल अल्वा हिल सूचते बेट गुड अदा जोड़ीपद जोड़ीपद गुड्डगाडु अंद्रे प्रदेश गुड्डगाडु प्रदेश अलेल्ल बरी नोड़ता हिल्स कानिसुत्ते गुड्डगाडु प्रदेश अंत करीतारे ओकेना नेक्स्ट हद्दु हद्दु अंद्रे ईगल दैट्स वेरी गुड आई सेड चिल्ड्रन ಹದ್ದುಗೆ ಒಂದು ಒಳ್ಳೆ ತೀಕ್ಷ್ಣವಾದಂತಹ ಕಣ್ಣು ನೋಡುವ ಶಕ್ತಿ ಇದೆ ಓಕೆ ಎಷ್ಟೇ ದೂರದಲ್ಲಿ ಒಂದು ವಸ್ತು ಇದ್ರೂ ಕೂಡ ಹದ್ದು ಬೇಗ ಅಬ್ಸರ್ವ್ ಮಾಡಿ ಅದನ್ನ ಕ್ಯಾಚ್ ಮಾಡುತ್ತೆ ಒಂದ್ಸಲ ಅದು ಬೇಟೆ ಫಿಕ್ಸ್ ಆಯ್ತು ಅಂದ್ರೆ ಅದು ಯಾವತ್ತೂ ಹಿಂದೆ ತಗೊಳ್ಳೋ ಮಾತೇ ಇಲ್ಲ ಹಾಗೆ ಎಲ್ಲ ಪಕ್ಷಿಗಳು ಮಳೆ ಬಂದಾಗ ಗೂಡು ಸೇರ್ಕೊಳ್ಳೋದಕ್ಕೆ ನೋಡಿದ್ರೆ ಹದ್ದು ಮಾತ್ರ ಮೋಡದಿಂದ ಮೇಲೆ ಹೋಗಿ ಅದನ್ನ ಆ ಒಂದು ರೈನಿ ಫೀಲ್ ನ ಎಂಜಾಯ್ ಮಾಡುತ್ತೆ ಮಕ್ಕಳ ಓಕೆ ಮತ್ತೆ ಇನ್ನೊಂದು ಹದ್ದು ಒಂದು ಒಂದು ಒಳ್ಳೆ ಉದಾಹರಣೆ ಹದ್ದು ನಾವು ಏನು ತಗೊಳ್ಳಬಹುದು ಅಂದ್ರೆ ನಾವು ಈಗ ಬೇರೆ ಪಕ್ಷಿಗಳೆಲ್ಲ ಅದು ಬೀಕ್ ವಿಂಗ್ಸ್ ಎಲ್ಲ ಹೋದ ತಕ್ಷಣ ಮುದುಕ ಆದ ತಕ್ಷಣ ಸತ್ತ ಹೋಗುತ್ತೆ ಅಲ್ವಾ ಬಟ್ ಈ ಹದ್ದು ಏನು ಮಾಡುತ್ತೆ ಹಳೆದಾಗ್ತಾ ಆಗ್ತಾ ಇದು ಯಾರಿಗೂ ಕಾಣದಂಗೆ ಹದ್ದು ಒಂದು ಏಕ ಅದು ಒಂದೇ ಪಕ್ಷಿ ಯಾರಿಗೂ ಕಾಣದಂಗೆ ಗುಂಪಲ್ಲಿ ಇರಲ್ಲ ಸಾಮಾನ್ಯ ಎಲ್ಲ ಪಕ್ಷಿಗಳು ಗುಂಪಲ್ಲಿ ಹಾರುತ್ತೆ ಅಲ್ವಾ ಒಂದು ಒಂದು ಗೊಂಚಲಲ್ಲಿ ಹಾರುತ್ತೆ ಅದನ್ನೊಂದು ಗ್ರೂಪ್ ಮಾಡ್ಕೊಂಡಿರುತ್ತೆ ಬಟ್ ಹದ್ದು ಒಂದೇ ಒನ್ನರ್ ಆರ್ಮಿ ಅದು ಓಕೆ ಒಬ್ಬನೇ ಓಡಾಡುವಂತಹ ಪಕ್ಷಿ ಅದೇನು ಮಾಡುತ್ತೆ ಎಲ್ಲೋ ಒಂದು ಕಡೆ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ಬಿಟ್ಟು ಅದು ಕೊಕ್ಕು ಬೀಕ್ನ ಚೆನ್ನಾಗಿ ಬಂಡೆ ಕಲ್ಲಿಗೆ ಕುಕ್ಕಿ 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 ಅದನ್ನು ಹಳೆಯದು ಬೀಕ್ನೆಲ್ಲ ಕಿತ್ತು ಹಾಕಿ ಬ್ಲಡ್ ಬಂದು ಅದು ನೇಲ್ಸ್ನೆಲ್ಲ ಕಿತ್ತಿ ಬಂಡೆ ಕಲ್ಲಿಗೆ ಅದನ್ನೆಲ್ಲ ಪರ್ಚಿ ಅದ್ರ ವಿಂಗ್ಸ್ನೆಲ್ಲ ಪಟಪಟ ಅಂದರೆ ರೆಕ್ಕೆಗಳನ್ನೆಲ್ಲ ಜೋರಾಗಿ ಬಡ್ಕೊಂಡು ಹೊಸದು ಬರೋ ತನಕ ವೇಟ್ ಮಾಡಿ ಮತ್ತೆ ಹೊಸದಾಗಿ ಬರುತ್ತೆ ಮಕ್ಕಳು ಅದನ್ನ ಕೆಲಸವನ್ನು ಮಾಡೋದಕ್ಕೆ ಹೊಸದಾಗಿ ಮತ್ತೆ ಆಕ್ರಮಣ ಮಾಡುತ್ತದೆ ಸೊ ಹದ್ದು ಅಂತರ ನಾವು ಏನು ಉದಾಹರಣೆ ತಗೋಬಹುದು ಅಂದ್ರೆ ನಾವು ಎಲ್ಲ ಮಾಡ್ಕೊಂಡಿದೀವಿ ಇಲ್ಲ ನಮ್ಮ ಕೈಲಿ ಆಗಲ್ಲ ಅನ್ನೋ ಟೈಮಲ್ಲಿ ಕೂಡ ಎಸ್ ಯು ಕ್ಯಾನ್ ಮಾಡಬಹುದು ಮನಸ್ಸಿದ್ರೆ ನೀನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಹದ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ಸುಮ್ಮನೆ ಹೇಳದೆ ಇದನ್ನ ನೆನ್ಪಿಟ್ಕೊಳ್ಳಿ ಓಕೆ ಜಸ್ಟ್ ಜನರಲ್ ಇನ್ಫಾರ್ಮೇಶನ್ ಚಿಲ್ಡ್ರನ್ ನೆಕ್ಸ್ಟ್ ಗದ್ದೆ ಗದ್ದೆ ಮೀನ್ಸ್ ಜಮೀನ್ ಲ್ಯಾಂಡ್ ಫಾರ್ಮಿಂಗ್ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಗದ್ದೆ ಹಳ್ಳಿ ಕಡೆ ಎಲ್ಲ ಹೋದ್ರೆ ಗದ್ದೆಗಳನ್ನ ನೀವು ನೋಡ್ಬೋದು ಓಕೆನಾ All the will, all the crops will grow on agricultural land, right? Yes, farming land ನಲ್ಲಿ ನಾವು ಎಲ್ಲ ತರ ಕಾಳುಗಳನ್ನ ಸಸಿಗಳನ್ನ ಎಲ್ಲ ಬೆಳೆತೀವಿ ಗದ್ದೆಗಳಲ್ಲಿ ಜಮೀನುಗಳಲ್ಲಿ ಅಲ್ವಾ ಹೊಲ ಗದ್ದೆಗಳು ಹೊಲ ಗದ್ದೆ ಇದು ಕೂಡ ಜೋಡಿ ಪದ ಗದ್ದೆ ಒತ್ತಕ್ಷರದ ಪದ ನೆಕ್ಸ್ಟ್ ಗದ್ದ ಗದ್ದ ಚಪಿಚಿಕ್ಸ್ ನೋ ಚಪಿಚಿಕ್ಸ್ ಡಿಂಪಲ್ ಚಿಕ್ ಚಪಿಚಿಕ್ಸ್ ಡಿಂಪಲ್ ಚಿಕ್ ಅಲ್ವಾ ಕೆನ್ನೆ ಗುಳಿ ಬಿಡೋದಕ್ಕೆ ಡಿಂಪಲ್ ಚಿಕ್ಸ್ ಅಂತಾರೆ ಚಪಿಚಿಕ್ಸ್ ಚಪಿಚಿಕ್ಸ್ ಕೆ ಗದ್ದ ಮದ್ದು ಮೀನ್ಸ್ ಮೆಡಿಸಿನ್ ಮದ್ದು ಮೆಡಿಸಿನ್ ಗುದ್ದಲಿ ಇದೊಂದು ಟೂಲ್ ಚಿಲ್ಡ್ರನ್ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಅಗ್ರಿಕಲ್ಚರ್ ಪರ್ಪಸ್ನಲ್ಲಿ ಗುದ್ದಲಿನೇ ಯೂಸ್ ಮಾಡ್ತಾರೆ ಮಣ್ಣನ್ನು ಅಗಿಯೋದಕ್ಕೆಲ್ಲ ಗುದ್ದಲಿ ಸಹಾಯ ಮಾಡುತ್ತೆ ಓಕೆ ನೆಕ್ಸ್ಟ್ ಗದ್ದಲ ಸೌಂಡ್ ಗದ್ದಲ ಗದ್ದಲ ಮಾಡಬೇಡಿ ಸೌಂಡ್ ಮಾಡಬೇಡಿ ನೆಕ್ಸ್ಟ್ ಉದ್ದಗಲ ಹೇಗೆ ಒಂದು ಸೈಡ್ ನ ಖಾಲಿ ಜಾಗ ಇದೆ ಅಂದ್ರೆ ಹೇಗೆ ಲೆಂತ್ ಮತ್ತೆ ವಿಡ್ತ್ ಅನ್ನು ನೋಡ್ತಾರೆ ಉದ್ದ ಅಗಲ ನೋಡಿ ಇಲ್ಲಿ ನೋಡಿ ಇದೇ ಒಂದು ರೆಕ್ಟಾಂಗಲ್ ಬೋರ್ಡ್ ನ ತಗೊಳ್ಳಿ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಅಗಲ ಎಷ್ಟಿದೆ ಉದ್ದ ಎಷ್ಟಿದೆ ನೋಡೋದು ಇದಕ್ಕೆ ಉದ್ದ ಅಗಲ ಅಂತ ಹೇಳಿ ಕರೀತಾರೆ ಮೆಷರ್ಮೆಂಟ್ ಮಾಡೋದು ಉದ್ದ ಅಗಲ ನೋಡಿದೀರಾ ಓಕೆ ನೆಕ್ಸ್ಟ್ ಅಪ್ಪ ಫಾದರ್ ಓಕೆ ನೆಕ್ಸ್ಟ್ ತುಪ್ಪ ಘೀ ಸೊಪ್ಪು ಗ್ರೀನ್ಸ್ ಸೊಪ್ಪು ಓಕೆ ಗುಡ್ ಫಾರ್ ಹೆಲ್ತ್ ಸೊಪ್ಪು ಚಿಪ್ಪು ಕಂಡೆ ಚಿಪ್ಪು ಕೊಕೊನಟ್ ಎಲ್ಲ ತುರಿದಾದ್ಮೇಲೆ ತೆಂಗಿನ ತುರಿ ಎಲ್ಲ ತುರಿದಾದ್ಮೇಲೆ ಏನು ಸಿಗುತ್ತೆ ನಮಗೆ ಚಿಪ್ಪು ಕಂಡೆ ಚಿಪ್ಪು ಅಲ್ವಾ ಚಿಪ್ಪು ಹಪ್ಪಳ ಓಕೆ ಸ್ನ್ಯಾಕ್ ಸ್ನ್ಯಾಕ್ಸ್ ಅದೊಂದು ಹಪ್ಪಳ ಅನ್ನೋದು ಓಕೆನಾ ಕೊಪ್ಪಳ ಇದೊಂದು ಜಿಲ್ಲೆ ಹೆಸರು ಕೊಪ್ಪಳ ಹೇಳಿ ಕೊಪ್ಪಳ ನೆಕ್ಸ್ಟ್ ಸಪ್ಪಳ ಅದು ಒಂದು ಸೌಂಡ್ ಸಪ್ಪಳ ಮಾಡಬೇಡಿ ಒಂದೊಂದು ಕಡೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ಯೂಸ್ ಮಾಡ್ತಾರೆ ಮಕ್ಕಳ ನಮ್ಮ ಕಡೆ ಎಲ್ಲ ಯೂಶ್ವಲಿ ನಮ್ಮ ಬ್ಯಾಂಗ್ಳೂರ್ ಕಡೆ ಎಲ್ಲ ಸೌಂಡ್ ಮಾಡಬೇಡಿ ಗಲಾಟೆ ಮಾಡಬೇಡಿ ಅಂತ ಹೇಳ್ತೀವಿ ಈ ಕಡೆ ಕೊಪ್ಪಳ ಆ ಕಡೆ ಬಳ್ಳಾರಿ ಶಿಸ್ ಈ ಕಡೆ ಎಲ್ಲ ಹೋದ್ರೆ ಗದ್ದಲ ಮಾಡಬೇಡಿ ಅಂತ ಹೇಳ್ತಾರೆ ಸೊ ಸಪ್ಪಳ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ ಓಕೆ ಆಯಾ ವಾತಾವರಣಕ್ಕೆ ತಕ್ಕಂತೆ ಅವರವರ ಆಡು ಭಾಷೆ ಇರುತ್ತೆ ಓಕೆನಾ ಫೈನ್ ನೆಕ್ಸ್ಟ್ ಬಸ್ಸು ಬಸ್ಸು ಬಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಲ್ಲ ಟ್ರಾನ್ಸ್ಪೋರ್ಟೇಷನ್ ಬಸ್ಸು ಕನ್ನಡದಲ್ಲಿ ಬಸ್ಸು ಅಂತ ಹೇಳಿ ಕರೀತಾರೆ ಹಿಸ್ಸೆ ಏನಿದು ಹಿಸ್ಸೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ ನೆಕ್ಸ್ಟ್ ಅವಿಸ್ಸು ಅಂದರೆ ಆಯಸ್ಸು ಅವಿಸ್ಸು ವಯಸ್ಸು ಏಜ್ ಹೌ ಓಲ್ಡ್ ಆರ್ ಯು ಎಷ್ಟು ವಯಸ್ಸು ನಿಂದು ನೆಕ್ಸ್ಟ್ ಮನಸ್ಸು ಮನಸ್ಸು ಓಕೆ ಶಿರಸ್ಸು ತಲೆ ನೆಕ್ಸ್ಟ್ ಆಯಸ್ಸು
हविस्सु अंद्रे कूड़ा आयस्सु अन्नो मीनिंग बरुत्ते हविस्सु नो हविस्सु अंद्रे इल्ल मक्कळ हविस्सु अन्नोदु ओंदु वस्तु अदन्न मोस्टली होम यागादिगळल्लि यूज माड्तारे ओकेना आयस्सु अंद्रे हौ ओल्ड आर यू एष्टु वयस्सु एष्टु निम्मदु एज दीर्घायस् दीर्घायुष अनुभव अंत हेळ्तारल्वा पुरोहितर सामान्य पूजेगळल्लि हाँ ಹೆಚ್ಚಿನ ಆಯಸ್ಸು ಕೊಟ್ಟಿದೆ ನಿನಗೆ ಚೆನ್ನಾಗಿರು ಮುಕಾಲ ಬಾಳು ಅಂತ ಹೇಳ್ತಾರಲ್ಲ ಅದಕ್ಕೆ ಆಯಸ್ಸು ಅಂದ್ರೆ ವಯಸ್ಸು ಹೋಗೋಲ್ಡ್ ಅದು ನೆಕ್ಸ್ಟ್ ಹಳ್ಳ ಕಡೆ ಹಳ್ಳ ಇದೆ ಹೋಗಬೇಡ ಅಂದ್ರೆ ಗುಂಡಿ ಹಳ್ಳ ಅಲ್ವಾ ಕೊಳ್ಳ ಹಳ್ಳ ಕೊಳ್ಳ ಜೋಡಿ ಪದ ಕೊಳ ಬೇರೆ ಕೊಳ್ಳ ಬೇರೆ ಹಳ್ಳ ಕೊಳ್ಳ ಅಂದ್ರೆ ಅದೊಂದು ಜೋಡಿ ಪದ ಗುಂಡಿ ಇದೆ ಆ ಕಡೆ ಹಳ್ಳ ಕೊಳ್ಳ ಇದೆ ಹುಷಾರು ಆಡು ಭಾಷೆ ಓಕೆನಾ ಕೊಳ ಅನ್ನೋದು ಪಾಂಡ್ ಓಕೆ ಇಟ್ಸ್ ಒನ್ ಆಫ್ ದ ಸೋರ್ಸ್ ಆಫ್ ವಾಟರ್ ಬಳ್ಳಿ ಕ್ಲೈಂಬರ್ ಕ್ಲೈಂಬರ್ ಗೆ ಕನ್ನಡದಲ್ಲಿ ಏನಂತಾರೆ ಬಳ್ಳಿಗಳು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಜೊಳ್ಳು ಅದರಲ್ಲಿ ಏನು ಇಲ್ಲ ಅದನ್ನ ಓಪನ್ ಮಾಡಿದ್ರೆ ಕಾರ್ನ ಸಿಪ್ಪೆನೆಲ್ಲ ತಂದೆ ಜೊಳ್ಳನೆಲ್ಲ ತಂದೆ ಜೊಳ್ಳಿದೆ ಬರಿ ಅದರೊಳಗಡೆ ಏನು ಇಲ್ಲ ನೆಕ್ಸ್ಟ್ ತಳ್ಳಾಟ ಪುಶ್ ಮಾಡೋದು ನೀವೆಲ್ಲ ಆಡಬೇಕಂದ್ರೆ ಪುಶ್ ಮಾಡ್ಕೊಳ್ತೀರಾ ಅಲ್ವಾ ನೋ ಇಟ್ಸ್ ವೆರಿ ಬ್ಯಾಡ್ ಹ್ಯಾಬಿಟ್ ಯು ಗೆಟ್ ಹರ್ಟ್ ಓಕೆ ನೆಕ್ಸ್ಟ್ ಬೆಳ್ಳುಳ್ಳಿ ಗಾರ್ಲಿಕ್ ಬಳ್ಳಾರಿ ಇದು ಕೂಡ ಒಂದು ಜಿಲ್ಲೆ ಬಳ್ಳಾರಿ ಅಲ್ಲಿ ಏನು ಫೇಮಸ್ ಬಳ್ಳಾರಿ ಗಣಿಗಾರಿಕೆಗೆ ಬಳ್ಳಾರಿ ಫೇಮಸ್ ಮೈನಿಂಗ್ ಗೆ ಓಕೆನಾ ಪೊಳ್ಳು ಪೊಳ್ಳು ಅಂದ್ರೆ ಕೂಡ ಅದರಲ್ಲಿ ಏನು ಇಲ್ಲ ಪೊಳ್ಳು ಖಾಲಿ ಎಳ್ಳು ಅದು ಒಂದು ಪದಾರ್ಥ ಮಕ್ಕಳ ಸಾಮಾನ್ಯ ನೀವು ಎಳ್ಳನ್ನ ಕರ್ಜಿಕಾಯಿ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಪುಳಿಯೋಗರೆ ಮಾಡಬೇಕಾದ್ರೆ ಎಳ್ಳನ್ನ ಯೂಸ್ ಮಾಡ್ತಾರೆ ಅಲ್ವಾ ಎಸ್ ಓಕೆ ಈ ರೀತಿಯಾದ ಪದಗಳನ್ನು ಬುಕ್ ನಲ್ಲಿ ಕೊಟ್ಟಿದ್ದಾರೆ ಪೇಜ್ ನಂಬರ್ 11 ಅದೆಲ್ಲ ಪದವನ್ನ ಓದಿದೀವಿ ನನಗೆ ಒಂದೇ ಒಂದು ಡೌಟ್ ಇರೋದು ಹಿಸ್ಸೆ ಅನ್ನೋ ಪದದ ಮೀನಿಂಗ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ಅದನ್ನ ಕ್ಲಾರಿಫೈ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಪೇಜ್ ನಂಬರ್ 12 ಪೇಜ್ ನಂಬರ್ 12 ನೀವು ಏನು ಮಾಡಬೇಕು ಈ ಪದಗಳನ್ನೆಲ್ಲ ಕ್ಲಾಸ್ ವರ್ಕ್ ನಲ್ಲಿ ಒಂದ ಸಲಿ ಬರಿಬೇಕು ಹಾಗೆ ಹೋಮ್ ವರ್ಕ್ ನಲ್ಲಿ ಒಂದ ಸಲಿ ಬರಿಬೇಕು ಬುಕ್ ನಲ್ಲಿ ಕೂಡ ಬರಿಬೇಕು ವೈಲ್ ರೈಟಿಂಗ್ ಟೈಮ್ ಮತ್ತಕ್ಷರ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತಕ್ಷರಗಳು ತುಂಬಾ ಇಂಪಾರ್ಟೆಂಟ್ ಸೋ ಹುಷಾರಾಗಿ ಗಮನ ಇಟ್ಟು ಬರಿಬೇಕು ಓಕೆನಾ ನೀವು ಒತ್ತಕ್ಷರ ಇದ್ದನೆ ನೋಡಿ ಫಾರ್ ಎಕ್ಸಾಂಪಲ್ ಒತ್ತಕ್ಷರ ಇದ್ದನೆ ಅಗ ಹಗ್ಗವನ್ನ ನೋಡಿ ಈ ಪದವನ್ನ ಹಗ್ಗವನ್ನ ನೀವು ಬರಿ ಒತ್ತಕ್ಷರ ಇದ್ದೆ ಬರೆದ್ರೆ ಏನಾಗುತ್ತೆ ಹಗ ಅದು ಮೀನಿಂಗ್ಲೆಸ್ ವರ್ಡ್ ಹಗ ಏನದು ನೋ ಹಗ್ಗ ಹೇಳಬೇಕಾದ್ರೆ ತುಂಬಾ ಕರೆಕ್ಟಾಗಿ ಹೇಳಬೇಕು ಹಗ್ಗ ಈ ರೀತಿಯಾಗಿ ಪದವನ್ನ ನೀವು ಬರಿಬೇಕು ಕ್ಲಾಸ್ ವರ್ಕ್ ನಲ್ಲಿ ಮಾಡ್ತಾ ಹೋಮ್ ವರ್ಕ್ ಮಾಡ್ತಾ ಅಂಡ್ ಇನ್ ಬುಕ್ ಆಲ್ಸೋ ಮಾಡ್ತಾ ಕ್ಲಿಯರ್ ಓಕೆ ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜ್ ಅಲ್ಲಿ ಏನಿದೆ ಮಕ್ಕಳ ಪದಗಳಲ್ಲಿ ಇರುವ ಒತ್ತಕ್ಷರವನ್ನು ಗುರುತಿಸಿ ಅಡಿಗೆರೆ ಎಳೆಯಲು ತಿಳಿಸಿರಿ ಅದೇ ಹಾಗೆ ಇವತ್ತು ಸಮ್ ವರ್ಡ್ಸ್ ಇನ್ ಪೇಜ್ ನಂಬರ್ 12 ಪೇಜ್ ನಂಬರ್ 12 ನಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ನಾವು ಅದು ಪದವನ್ನು ಓದ್ಬಿಟ್ಟು ಯಾವ ಪದಕ್ಕೆ ಒತ್ತಕ್ಷರ ಇದೆಯೋ ಆ ಪದವನ್ನು ಅಂಡರ್ಲೈನ್ ಮಾಡಬೇಕು ಆ ಲೆಟರ್ ಅನ್ನು ಒತ್ತಕ್ಷರವನ್ನು ಅಂಡರ್ಲೈನ್ ಮಾಡಬೇಕು ಕ್ಲಿಯರ್ ಓಕೆ ನೋಡಿ ಯಾವ ಪದಕ್ಕೆ ಇಲ್ಲಿ ಒತ್ತಕ್ಷರ ಇದೆ ಪ ಅನ್ನೋ ಪದಕ್ಕೆ ಅಂಡರ್ಲೈನ್ ಮಾಡಿ ಮೊದಲನೇದು ನೆಕ್ಸ್ಟ್ ಅಕ್ಕರೆ ಹೇಳಿ ಎಲ್ಲರೂ ಅಕ್ಕರೆ ಅಕ್ಕರೆ ಕ ಅನ್ನೋ ಪದಕ್ಕೆ ಒತ್ತಕ್ಷರ ಇದೆ ತಲೆಬಿಟ್ಟು ರಹಿತ ಅಂಡರ್ಲೈನ್ ಮಾಡಿ ಥರ್ಡ್ ಒನ್ ಕೊಪ್ಪಳ ಕೋ ಪ ಅಂದ್ರೆ ಪ ಒತ್ತಕ್ಷರ ಇಲ್ಲ ಪ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಬೇಕು ನೆಕ್ಸ್ಟ್ ಫೋರ್ತ್ ಒನ್ ಮಕ್ಕಳು ಕ ಅನ್ನೋ ಪದಕ್ಕೆ ಒತ್ತಕ್ಷರ ಇದೆ ಅಂಡರ್ಲೈನ್ ಮಾಡಿ ಮಕ್ಕಳು ನೆಕ್ಸ್ಟ್ ಫಿಫ್ತ್ ಒನ್ ಮಗ್ಗ ನೋಡಿ ನೀವು ಒತ್ತಕ್ಷರ ಕೊಡಲಿಲ್ಲ ಅಂದ್ರೆ ಮಗ ಆಗ್ಬಿಡುತ್ತದೆ ಅಂದ್ರೆ ಸಣ್ಣ ಆಗ್ಬಿಡುತ್ತೆ ಅಲ್ವಾ ಒತ್ತಕ್ಷರ ಕೊಡಲೇಬೇಕು ಮಗ್ಗ ಅಂಡರ್ಲೈನ್ ಸಿಕ್ಸ್ತ್ ಒನ್ ತುಪ್ಪಳ ತುಪ್ಪ ಅಂದ್ರೆ ಘೀ ತುಪ್ಪಳ ಅಂದ್ರೆ ಏನು ತುಪ್ಪಳ ಅಂದ್ರೆ ಒಂದು ಪ್ರಾಣಿಯ ಮೃದತ್ವ ಸಮಥಿಂಗ್ ಏನೋ ಕೊಬ್ಬು ಅಂತ ಹೇಳಿ ಏನೋ ಕರೀತಾರೆ ಪ್ರಾಣಿಯ ಮೃದತ್ವ ಅಂತ ಹೇಳಿ ನನಗೆ ಕನ್ನಡ ಡಿಕ್ಷನರಿ ಅದರ ವರ್ಡ್ ಫಾರ್ ಮೀನಿಂಗ್ ಸಿಕ್ತು ಮಕ್ಕಳ ತುಪ್ಪಳ ತುಂಬ ಬೇರೆ ತುಪ್ಪ ಅಂದ್ರೆ ಘೀ ತಿಂತೀವಲ್ಲ ನಾವು ಎಸ್ ಇಟ್ಸ್ ಅ ಡೈರಿ ಪ್ರಾಡಕ್ಟ್ ಮಿಲ್ಕ್ ಮೇಡ್ ಪ್ರಾಡಕ್ಟ್ ರೈಟ್ ತುಪ್ಪ ತುಪ್ಪ ಬೇರೆ ತುಪ್ಪಳ ಬೇರೆ ತುಪ್ಪಳ ಅಂದ್ರೆ ಪ್ರಾಣಿಯ ಮೃದತ್ವ ಮೀನ್ಸ್ ಕೊಬ್ಬು ಅಂತ ಹೇಳ್ಬೋದು ಓಕೆ ಕೊಬ್ಬಿನ ಅಂಶ ಏನೋ ಇರ್ಬೋದು ಕನ್ನಡ ಡಿಕ್ಷನರಿ ನನಗೆ ಅದೇ ಮೀನಿಂಗ್ ಸಿಕ್ಕಿದ್ರು ಮಕ್ಕಳ ನೆಕ್ಸ್ಟ್ ಗುಡ್ಡ ಗುಡ್ಡ ನೀವು ನೋಡಿ ಗೂಗೆ ಕೊಂಬು ಕೊಡಲಿಲ್ಲ ಅಂದ್ರೆ ಗಡ್ಡ ಆಗ್ಬಿಡುತ್ತೆ ಅಲ್ವಾ ಗುಡ್ಡ ನೆಕ್ಸ್ಟ್ ಎಂಟನೇದು ಅಕ್ಕನಾಸರೆ ಅಕ್ಕ ನಾ
Thank you. Have a good day.